ಮನಮೋಹನ್ ಸಿಂಗ್ ಬಂದರು ಬೆಂಗಳೂರಿಗೆ, ಅವತ್ತು ಡಿಸ್ಕಷನ್ ಆಯಿತು ಐ ಐ ಟಿ ಹಾಸ್ಟೆಲ್ ಕೊಡಬೇಕು ಅಂತ ಹೇಳಿ. ಬೆಂಗಳೂರಿನಲ್ಲಿ 1000 ಎಕರೆ ಲ್ಯಾಂಡ್ ಇದೆ, ಸೆಂಟ್ರಲ್ ಸ್ಕೂಲು, ದೇಜವರೇಗೌಡರಿಲ್ಲ. ಒಂದು ಮಾತು ಹೇಳಿದರು ದೇಜವರೇಗೌಡರು, ರೇವಣ್ಣ ಇನ್ನೇನು ಮಾಡೋದು ಬೇಕಾದ್ರೆ ಹಾಸ್ಟೆಲ್ ಜಿಲ್ಲೆಗೆ ಒಂದು ಐ ಐ ಟಿ ಸೆಂಟ್ರಲ್ ಯೂನಿವರ್ಸಿಟಿ ಎರಡು ದೇವಗೌಡ ಹಿಡಿದು ತಗೊಂಬ ಅಂತ. ಒಬ್ಬ ಮಾಜಿ ಪ್ರಧಾನಮಂತ್ರಿ ಸುಮಾರು 19 ಬಾರಿ ಕಳೆದ 10 ವರ್ಷದಿಂದ ಮೋದಿಯವರು ಬಂದ ಮೇಲೆ 8 ವರ್ಷದಿಂದ ಮೋದಿಯವ್ರ ಮನೆ ಬಾಗಿಲು ಯಾರು ಕೇಳಕ್ಕೆ ಹೋಗಿಲ್ಲ. ಯಾವುದಾದ್ರು ನಾನು 10 ವರ್ಷ ತಿಂಗಳಿದ್ದೆ ನನ್ನ ತನಿಖೆ ಇದ್ದರೆ ಅವ್ರು ನಿಲ್ಲಿಸಿ ಅಥವಾ ಭ್ರಷ್ಟಾಚಾರ ನಿಲ್ಲಿಸಿ ಅಂತ ದೇವೇಗೌಡರು ಎಂದು ಕೇಳ್ತಾರಲ್ಲ. ನನ್ನ ಜೀವಿತ ಅವಧಿನಲ್ಲಿ ನಂದೊಂದು ಹಾಸನ ಜಿಲ್ಲೆಯಲ್ಲಿ 1000 ಎಕರೆ ಲ್ಯಾಂಡ್ ಐತೆ, ಒಂದು ಐ ಐ ಟಿ ಮಾಡಪ್ಪ ಅಂತ ಮೋದಿಯವ್ರ ಮನೆ ಬಾಗಿಲು ಹೋಗಿರೋ ಹೊರತು ಅಥವಾ ಯಾವುದೇ ನನ್ನ ಉಳಿಸ್ಕೊಡಪ್ಪ ಎಂಥವರೂ. ಈಗ ಅದನ್ನ ಪಾಪ ನೋಡಲ್ಲ, ಅದೆಲ್ಲ ಜನತೆದು. ಈಗ 1989 ದೇವೇಗೌಡರು ಸೋತರು, 7-7 ವಿಧಾನಸಭೆ ಬಂತು. 1991 ದೇವೇಗೌಡರು ಮತ್ತೆ ಲೋಕಸಭಾ ಸದಸ್ಯ ಆದರು. 94 ದೇವೇಗೌಡರು ರಾಜಕೀಯ ಇಲ್ಲ ಅಂದರು. 1979 ಮುಗಿದೋಯ್ತು ದೇವೇಗೌಡರು. 118 ಸೀಟ್ ಗೆಲ್ಲಿಸಿದ್ದಾರೆ, 18 ಪಾರ್ಲಿಮೆಂಟ್ ಗೆದ್ದರು. ಗೊತ್ತಾಯ್ತೇನ್ರಿ ಏನೋ ಈ ರಾಜ್ಯದಲ್ಲಿ ಕುಮಾರಸ್ವಾಮಿಯವರ ತಪ್ಪಿನಿಂದ ಕಾಂಗ್ರೆಸ್ನವರ ನೋವಿನಿಂದ ಅವತ್ತು ಕುಮಾರಸ್ವಾಮಿಯವರು ಬಿ ಜೆ ಪಿ ಜೊತೆ 2020 ಸರ್ಕಾರ ಮಾಡಬೇಕಾಗಿತ್ತು. ಅದು ಮಾಡಿದ್ದ ಪ್ರತಿಫಲ ಇವತ್ತು ಅಲ್ದವ್ರು ಬಿ ಜೆ ಪಿ ಕುಮಾರಸ್ವಾಮಿ ಇಲ್ಲ ಅಂದರೆ ಎಲ್ಲಿ ಬರೋದು ಈ ರಾಜ್ಯದಲ್ಲಿ? ಶಾಶ್ವತವಾಗಿ ಬಿ ಜೆ ಪಿಯ ಮುಖಂಡರು ಕುಮಾರಸ್ವಾಮಿದು ಫೋಟೋ ಆ ಮುಖಂಡರುಗಳು ಹಾಕ್ಯಂಡು ಇಟ್ಕೋಬೇಕು ಮಲ್ಲಿ. ಅಥವಾ ಜನತೆಗೆ ಹೋದಾಗ ಕುಮಾರಸ್ವಾಮಿ ದಾರೆ ಎರೆದಿದ್ದು ರಾಜ್ಯದಲ್ಲಿ ಬಿ ಜೆ ಪಿ ಬರೋಕ್ಕೆ ಅಂತೇಳಿ ಒಂದು ಫೋಟೋ ಹಾಕ್ಯಂಡು ಇರಬೇಕು ಅಂತ ಹೇಳ್ತೀನಿ.